ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇವೆ. ಒಂದೆಡೆ ಪಕ್ಷಗಳು ರಣತಂತ್ರ ರೂಪಿಸುವಲ್ಲಿ ನಿರತವಾಗಿದ್ದರೆ ಇನ್ನೊಂದೆಡೆ ರಾಜಕಾರಣಿಗಳು ತಮ್ಮ ಮುಂದಿನ ನಡೆ ನಿರ್ಧರಿಸುವಲ್ಲಿ ಬಿಜಿಯಾಗಿದ್ದಾರೆ. ಇದರ ಮಧ್ಯೆಯೇ ಕೆಲವು ಹೊಸಬರು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸುವ ಧಾವಂತದಲ್ಲಿದ್ದಾರೆ. ಅಂತವರಲ್ಲಿ ಪೂಜಾ ರಮೇಶ್ ಕೂಡ ಒಬ್ಬರು. ಇವರು 2021 ರ ಮಿಸ್ ಇಂಡಿಯಾ ಸ್ಪರ್ಧೆಯ ವಿಜೇತೆ. ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಕೂಡ ಪೂಜಾ ಈಗಾಗಲೇ ಹೆಸರು ಮಾಡಿದ್ದಾರೆ. ಪೇಪರ್ ದೋಣಿ, ಲಹರಿ, ತಾಂಡವ, ಮಹಾಕಾಳಿ, ನಿರುದ್ಯೋಗಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಾಮಧೇನು, ಸಂಭವಾಮಿ, ಯುಗೇ ಯುಗೇ, ಗ್ರಹಣ, ಎಲ್ಲಿ ಜಾರಿ ತೋಮನವು, ಪಾಂಡುರಂಗ ವಿಠಲ, ಪಾರ್ವತಿ, ಎಸ್ಎಸ್ಎಲ್ಸಿ ನನ್ಮಕ್ಕಳು, ಪರಮೇಶ್ವರ, ಅಶ್ವಿನಿ ನಕ್ಷತ್ರ ಮುಂತಾದ ಟಿವಿ ಧಾರಾವಾಹಿಗಳಲ್ಲಿ ಇತ್ತೀಚೆಗೆ ರಾಯಚೂರಿಗೆ ಹೆಚ್ಚು ಭೇಟಿ ನೀಡುತ್ತಿರುವ ಪೂಜಾ ರಮೇಶ್ ಇಂದು ರಾಯಚೂರಿನಲ್ಲೇ ಮಾತಿಗೆ ಸಿಕ್ಕರು. ಸಾಕಷ್ಟು ಘಟಾನುಘಟಿಗಳಿರುವ ಈ ಕ್ಷೇತ್ರವನ್ನು ಯಾಕೆ ಸ್ಪರ್ಧೆಗೆ ಆಯ್ಕೆ ಮಾಡಿಕೊಂಡರು ಎಂಬುದರ ಬಗ್ಗೆ ವಿವರ ನೀಡಿದರು. ರಾಯಚೂರನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಕಳೆದ 5 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ರಾಯಚೂರಿಗೆ ಬರ್ತಾ ಇದ್ದೀನಿ. ಇಲ್ಲಿ ಒಂದಷ್ಟು ಸಮಸ್ಯೆ ಬಗ್ಗೆ ಅರಿವು ಮೂಡಿದೆ. ಆ್ಯಂಡ್ ಇಲ್ಲೇ ನಾನು ಸಮಾಜಮುಖಿ ಕೆಲಸ ಮಾಡಿದ್ರಿಂದ ನನಗೆ ಇಲ್ಲಿ ಅಭಿಮಾನಿಗಳು, ಜನಪರಿಚಯ, ಹಾಗೆ ತುಂಬ ಗುರು ಹಿರಿಯರೆಲ್ಲರೂ ನನಗೆ ಇಲ್ಲಿ ತುಂಬ ಇದ್ದಾರೆ. ಹಾಗಾಗಿ ನಾನು ರಾಯಚೂರಲ್ಲೇ ಸ್ಪರ್ಧಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಚಿತ್ರರಂಗವನ್ನು ಬಿಟ್ಟು ರಾಜಕೀಯಕ್ಕೆ ಬಂದುದರ ಹಿನ್ನೆಲೆಯ ಬಗ್ಗೆಯೂ ಕೂಡ ಪೂಜಾ ರಮೇಶ್ ಮಾಹಿತಿ ನೀಡಿದರು. ಇದು ನನ್ನ ಬ್ಲಡ್ಡಲ್ಲೇ ಇದೆ ಅಂತ ಅನಿಸುತ್ತೆ. ನಮ್ಮ ಅಜ್ಜಿಯವರು ರಾಜಕೀಯದಲ್ಲೇ ಇದ್ದರಿಂದ ನಾನು ಕೂಡ ಅದೇ ಬ್ಲಡ್ ಆಗಿರೋದ್ರಿಂದ ನನಗೂ ಸಮಾಜಮುಖಿ ಕೆಲಸ ಮಾಡೋಕ್ಕೆ ಸಿ. ನಾನು ಕಳೆದ 12-13 ವರ್ಷದಿಂದ ಚಿತ್ರನಟಿಯಾಗಿದ್ದೆ. ಆವಾಗ ಬರೀ ನಟಿಯಾಗಿದ್ದೆ, ಅದು ಬ್ಲಡ್ಡಲ್ಲಿ ಇರೋದ್ರಿಂದ ನೋಡಿ ತಾನಾಗೇ ರಾಜಕೀಯವಾಗಿ ಬರ್ತಾ ಇದ್ದೀನಿ ಸಮಾಜಮುಖಿ ಕೆಲಸ ಮಾಡಿಕೊಂಡು. ಸೊ ಅದೇನು ನಾನು ಇದಿಲ್ಲ, ನಮ್ಮ ಫ್ಯಾಮಿಲಿಯವರೇ ಇರೋದ್ರಿಂದ ನನಗೂ ಅದು ಯೂಸ್ ಟು ಇಟ್. ರಾಜಕೀಯ ಮಾತ್ರವಲ್ಲ, ಸಮಾಜ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡಿರುವುದರ ವಿವರವನ್ನು ಪೂಜಾ ರಮೇಶ್ ನೀಡಿದರು. ಮೇನು ಬುಡಕಟ್ಟು ಮಕ್ಕಳಿಗೆ ಏನು ನಾವು ಅಭಿಯಾನ ಮಾಡ್ಕೊಂಡಿದ್ದೀವಿ, ಈಗ ಚಿಂದಿ ಸ್ಟಾರ್ ಅಂತ, ಚಿಂದಿ ಆಯ ಮಕ್ಕಳು, ಕ್ಯಾಪ್ ಆಯ ಮಕ್ಕಳು, ಗುಜರಿ ಆಯ ಮಕ್ಕಳಿಗೆ ಅವರಿಗೆ ವೇದಿಕೆ ಸಿಗ್ತಾ ಇಲ್ಲ. ಸೊ ಅವರಿಗೆ ನಾವು ವೇದಿಕೆ ಕಲ್ಪಿಸೋ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಆ್ಯಂಡ್ ಬರೀ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹೈಫೈ ಫ್ಯಾಮಿಲಿ ಮಕ್ಕಳಿಗೆ ಮಾತ್ರ ವೇದಿಕೆ ಕಲ್ಪಿಸ್ತಾ ಇರೋದ್ರಿಂದ ಇದು ಮೊದಲು ಅಭಿಯಾನ ನಂದು. ನವೆಂಬರ್ 1 ತಾರೀಕಿಂದ ನಾನು ಆದಷ್ಟು ಕನ್ನಡ ಶಾಲೆಗಳು ಎಲ್ಲಿ ಎಲ್ಲಿ ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ ಎಷ್ಟು ಹಳ್ಳಿಗಳಿದೆ, ಎಲ್ಲ ಹಳ್ಳಿಗಳಿಗೂ ನಾನು ಹೋಗಿ ಅಲ್ಲಿ ಎಷ್ಟು ಕನ್ನಡ ಶಾಲೆಗಳು ಮುಟ್ಟಿದೆ ಅದ್ರ ಬಗ್ಗೆ ಸರ್ಕಾರಕ್ಕೆ ಜಾಗೃತಿ ಮೂಡಿಸೋ ಕೆಲಸನ ನಾನು ನವೆಂಬರ್ 1 ತಾರೀಕಿಂದ ನಮ್ಮ ಮಾರ್ಗದರ್ಶಕರು ಮಾರುತಿ ಬಡಗೇರ್ ಸರ್ ಕಡೆಯಿಂದ ಮತ್ತು ರೇಖಾಕಾ ಕಡೆಯಿಂದ ನಾನು ನವೆಂಬರ್ 1 ತಾರೀಕಿಂದ ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಟಿ ಪೂಜಾ ಗಾಂಧಿ ಹಿಂದೊಮ್ಮೆ ಇಲ್ಲೇ ಚುನಾವಣೆಗೆ ಸ್ಪರ್ಧಿಸಿ ಸೋತರು. ನೀವು ಕೂಡ ನಟಿ, ನಿಮ್ಮ ಹೆಸರು ಕೂಡ ಪೂಜಾ, ನೀವು ಗೆಲ್ತೀರಾ ಎಂಬ ಪ್ರಶ್ನೆಗೆ ಅವರ ಬಳಿ ಉತ್ತರವಿತ್ತು. ಇದು ಪೂಜಾ ಗಾಂಧಿಯವ್ರ ಬಗ್ಗೆ ನಾನು ಮಾತಾಡಲ್ಲ, ಅವ್ರ ಬಗ್ಗೆ ವಿರೋಧವಾಗಲಿ ಟೀಕಿಸೋದಾಗಲಿ ನಾನು ಮಾಡಲ್ಲ. ಅವರು ನಟಿ ಇದ್ದಾರೆ, ಬಂದಿದ್ದಾರೆ, ಅವ್ರ ಪ್ರಯತ್ನ ಅವ್ರು ಪಟ್ಟಿದ್ದಾರೆ. ನಾನು ನನ್ನ ಕೈಯಲ್ಲಾಗಿದ್ದಷ್ಟು ನಾನು ಬರೀ ಚಿತ್ರನಟಿ ಅಲ್ಲದೆ ಸಮಾಜಮುಖಿ ಕೆಲಸ ಮಾಡ್ತಿರೋದ್ರಿಂದ ನನ್ನ ಕೈಯಲ್ಲಾಗಿದ್ದ ಪ್ರಯತ್ನ ಪಡ್ತೀನಿ. ಅವರಿಗೆ ನನಗೆ ಹೋಲಿಕೆ ಮಾಡೋದು ಬೇಡ. ನಾನು ಇದೇ ಅಪ್ಪಟ ಕನ್ನಡತಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಕನ್ನಡ ಜನತೆ ಆಗಿರ್ಬೋದು, ರಾಯಚೂರು ಜನತೆ ಆಗಿರ್ಬೋದು, ಇಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ನನಗೊಂದಷ್ಟು ಮಾರ್ಗದರ್ಶನ ಕೊಡ್ತಿರೋದ್ರಿಂದ ಸೊ ನಾನು ಇಲ್ಲಿ ಸ್ಪರ್ಧಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಒಟ್ಟಿನಲ್ಲಿ ಮುಂಬರುವ ಚುನಾವಣೆಯಲ್ಲಿ ರಾಯಚೂರು ಕ್ಷೇತ್ರದಿಂದ ಸ್ಪರ್ಧಿಸಲು ನಟಿ ಪೂಜಾ ರಮೇಶ್ ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿದ್ದಾರೆ. ಮತದಾರರು ಅವರ ಕೈ ಹಿಡಿಯುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡೋಣ.